ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024ಕ್ಕೆ ಏನು ಸಿಲೆಬಸ್ ಇದೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ, ಡಿ ಸಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಸಿಲೆಬಸ್ ಏನು ಅಂತ ಹೇಳ್ತೀನಿ. ಮೊದಲನೇ ಹುದ್ದೆ ಯಾವುದಪ್ಪ ಅಂತಂದರೆ ಕಿರಿಯ ಸಹಾಯಕರು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಲಿಖಿತ ಪರೀಕ್ಷೆ ಇರುತ್ತೆ. ಅದಕ್ಕೆ ಎಷ್ಟು ಅಂಕ ನಿಗದಿಪಡಿಸಿದ್ದಾರೆ ಅಂದರೆ 200. ಅದರಲ್ಲಿ ಮೊದಲನೇದು ಕನ್ನಡ ಭಾಷೆ ವಿಷಯಕ್ಕೆ 50 ಅಂಕ ಇರುತ್ತೆ. ಇನ್ನು ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 25 ಅಂಕ ಇರುತ್ತೆ. ಇನ್ನು ಸಾಮಾನ್ಯ ಜ್ಞಾನ 25 ಅಂಕ ಇರುತ್ತೆ. ನಾಲ್ಕನೇದು ಸಹಕಾರಿ ವಿಷಯ, ಅದರದ್ದು 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಭಾರತೀಯ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದರ ಬಗ್ಗೆ 25 ಮಾರ್ಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟು ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯ ವಸ್ತು, ಇದ್ರ ಬಗ್ಗೆ 25 ಕ್ವಶನ್ಗೆ ಇರುತ್ತೆ. ಟೋಟಲ್ ನಿಮಗೆ ಬಂದು 200 ಮಾರ್ಕ್ಸ್ಗಿರುತ್ತೆ. ಆಯಿತಾ, ಇದು ಕಿರಿಯ ಸಹಾಯಕರ ಹುದ್ದೆಗೆ ಇರುವಂಥ ಸಿಲೆಬಸ್ಸು. ಇನ್ನು ಎರಡನೇ ಹುದ್ದೆ ಡ್ರೈವರ್ಸ್ ವಾಹನ ಚಾಲಕರ ಹುದ್ದೆಗೆ ಅವರು ಒಟ್ಟು ನಿಗದಿಪಡಿಸಿರುವಂಥ ಅಂಕಗಳು 100. ಅದರಲ್ಲಿ ಮೊದಲನೇದು ಕನ್ನಡ ಭಾಷೆ, ಅದು 50 ಮಾರ್ಕ್ಸ್ಗಿರುತ್ತೆ. ಇನ್ನು ನೆಕ್ಸ್ಟು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್, ಅದು 50 ಮಾರ್ಕ್ಸ್ಗಿರುತ್ತೆ. ಟೋಟಲ್ ಇದಕ್ಕೆ 100 ಮಾರ್ಕ್ಸ್ಗಿರುತ್ತೆ ಈ ಹುದ್ದೆಗೆ. ಇನ್ನು ಮುಂದಿನ ಹುದ್ದೆ ಅಟೆಂಡರ್ ಹುದ್ದೆ. ಅಟೆಂಡರ್ ಹುದ್ದೆಗೆ ಅವರು ಲಿಖಿತ ಪರೀಕ್ಷೆಗೆ ಎಷ್ಟು ನಿಗದಿಪಡಿಸಿದ್ದಾರೆ ಅಂದರೆ 100 ಮಾರ್ಕ್ಸ್ ನಿಗದಿಪಡಿಸಿದ್ದಾರೆ. ಅದರಲ್ಲಿ ಕನ್ನಡ ಭಾಷೆಗೆ 50, ಸಾಮಾನ್ಯ ಜ್ಞಾನಕ್ಕೆ 50. ಟೋಟಲ್ 100 ಮಾರ್ಕ್ಸ್ಗೆ ನಿಗದಿಪಡಿಸಿದ್ದಾರೆ. ನೋಡಿರಲ್ಲ ಫ್ರೆಂಡ್ಸ್, ಇದೇ ಸಿಲೆಬಸ್ಸು ಈ ಸಲ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ಗೆ, ಇದು ಅವರು ಗೊತ್ತುಪಡಿಸಿರುವಂಥ ಸಿಲೆಬಸ್ ಇದು. ನೀವು ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹುದ್ದೆಗಳಿಗೆಲ್ಲ ಲಿಖಿತ ಪರೀಕ್ಷೆಗೆ ಯಾರ್ಯಾದರೂ ಪ್ರಿಪೇರ್ ಆಗ್ತಿದ್ದೀರಾ, ಅವರಿಗೆ ಹಳೆ ಕ್ವಶನ್ ಪೇಪರ್ಸು ಮತ್ತು ಮಾದರಿ ಕ್ವಶನ್ ಪೇಪರ್ಸು, ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ವಶನ್ಸ್ ಬರುತ್ತೆ, ಅದೆಲ್ಲ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ವಿಡಿಯೋಸ್ ಇದೆ, ಆ ವಿಡಿಯೋಸನ್ನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.